ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಅಂತಿದ್ದೀನಿ ಯೂಟ್ಯೂಬ್ ಚಾನಲ್ ಮಾಡಿ ಫ್ರೆಂಡ್ಸ್. ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ವಿ ಟಿ ಯುಲ್ಲಿ ಪಿ ಎಚ್ ಡಿ ಮಾಡ್ತಾ ಇದ್ದೀರಾ, 20 and 21 US ಬ್ಯಾಚ್ ಇರೋರು, ಸೊ ಅವರಿಗೆ ಇಂಪಾರ್ಟೆಂಟ್ ಅಪ್ಡೇಟ್ ಇರುತ್ತೆ. ಕೋರ್ಸ್ ವರ್ಕ್ ರಿಗಾರ್ಡಿಂಗ್ ಕೋರ್ಸ್ ವರ್ಕ್ ಅಪ್ಡೇಟ್ ಆಗಿರುತ್ತೆ ಇದು. ಸೊ ಇದು ಇವತ್ತಿನ ದಿನ ಒಂದು ಲೈವ್ ಇಂಟ್ರಾಕ್ಷನ್ ಇರುತ್ತೆ. ಆ ಒಂದು ಲೈವ್ ಇಂಟ್ರಾಕ್ಷನಲ್ಲಿ ಒಂದು ವಿ ಟಿ ಯು ಅಫಿಷಿಯಲ್ಸ್ ಏನೆಲ್ಲ ಹೇಳಿರ್ತಾರೆ ಆ ಮಾಹಿತಿಯನ್ನು ಇನ್ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಕೋರ್ಸ್ ವರ್ಕ್ ಅಂದರೆ 4 ಸಬ್ಜೆಕ್ಟ್ಸ್ ಇರುತ್ತೆ. ಒಂದು ಕಾಮನ್ ಸಬ್ಜೆಕ್ಟ್ಸ್, ರಿಸರ್ಚ್ ಪಬ್ಲಿಕೇಷನ್ ಆ್ಯಂಡ್ ಎಥಿಕ್ಸ್, ಇನ್ನು 3 ಸಬ್ಜೆಕ್ಟ್ಸು, ಅದು ನಿಮ್ಮ ಆಯ್ಕೆಯ ಸಬ್ಜೆಕ್ಟ್ಸ್ ಆಗಿರುತ್ತೆ ನಿಮ್ಮ ಸಬ್ಜೆಕ್ಟ್ ಮೇಲೆ. ಓಕೆ, ಸೊ ಇದು ಆರ್ ಪಿ ಇ ಸಬ್ಜೆಕ್ಟ್ ಅಂತ ಏನು ಹೇಳ್ತೀವಿ, ಕಾಮನ್ ಸಬ್ಜೆಕ್ಟ್. ಆ ಕಾಮನ್ ಸಬ್ಜೆಕ್ಟಿಗೆ ಸೊ ಪ್ಯಾಟರ್ನ್ ಹೆಂಗಿರುತ್ತೆ, 40 and 60 ಇರುತ್ತೆ. 40 ಅಂದರೆ ಇಂಟರ್ನಲ್ ಮಾರ್ಕ್ಸು, 60 ಅಂತಂದರೆ ಎಕ್ಸ್ಟರ್ನಲ್ ಮಾರ್ಕ್ಸ್, ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್. ಸೊ ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್ 100 ಮಾರ್ಕ್ಸಿಗೆ ಬರೀತೀರಿ, ಅದನ್ನ ಸ್ಕೇಲ್ ಡೌನ್ 60 ಮಾಡ್ತಾರೆ. ಸೊ ಇಲ್ಲಿ 40 ಮಾರ್ಕ್ಸ್ಗೆ ಇಂಟರ್ನಲ್ಸ್ ಇರುತ್ತೆ. ಸೊ ಈ 40ಗೆ ನೀವು 40 ತೆಗೆದುಬಿಟ್ರೆ, ಔಟ್ ತೆಗೆದ್ರೆ, ಸೊ ನೀವು ಎಕ್ಸ್ಟರ್ನಲ್ಲಿ 20 ತೊಗೊಂಡ್ರೆ ಸಾಕು ಪಾಸ್. ಎಕ್ಸ್ಟರ್ನಲಲ್ಲಿ 20 ತೊಗೋಬೇಕು ಅಂದರೆ ನೀವು 100 ಮಾರ್ಕ್ಸಿಗೆ ಎಷ್ಟು ತೆಗಿಬೇಕು, ಸೊ 100 ಮಾರ್ಕ್ಸಿಗೆ ನೀವು ಎಷ್ಟು ತೆಗಿಬೇಕಾಗುತ್ತೆ, 40 ಮಾರ್ಕ್ಸ್ ತೆಗಿಬೇಕಾಗುತ್ತೆ. ಸೊ ಐ ವಿಲ್ ರೈಟ್ ಹಿಯರ್, 100 ಮಾರ್ಕ್ಸಿಗೆ 40 ತೆಗೆದ್ರೆ, ಸೊ ಸ್ಕೇಲ್ ಡೌನ್ 60 ಎಷ್ಟಾಗುತ್ತೆ, ಇದು 20 ಆಗುತ್ತೆ. ಸೊ ನೀವು 40 ಸಿ ಐ ಆಲ್ರೆಡಿ ತೆಗೆದಿರೋ ಕಾರಣ, ಸೊ 40 + 20 = 60 ಆಗುತ್ತೆ. ಸೊ ಇಟ್ಸ್ ವೆರಿ ಈಸಿ ದಟ್ ಆರ್ ಪಿ ಇ ಸಬ್ಜೆಕ್ಟ್ನ ನೀವು ಕ್ಲಿಯರ್ ಮಾಡ್ಕೊಳೋದಕ್ಕೆ, ಬಿಕಾಸ್ ಆಫ್ ದಿಸ್ ಏನದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಫ್ ವಿ ಟಿ ಯು 23 ರೆಗ್ಯುಲೇಷನ್ಸ್ ಪ್ರಕಾರ, 23 ರೆಗ್ಯುಲೇಷನ್ಸ್ ಪ್ರಕಾರ ಮಾತನಾಡ್ತಿದ್ದೀವಿ ನಾವು. ಸೊ ಈಗ ನಮಗೆ ನೆಕ್ಸ್ಟ್ ಏನು ಮಾಡಿದರು, ಕೋರ್ಸ್ ವರ್ಕ್ ಅಂತ ಹೇಳಿ ಎಲ್ಲ ತುಂಬಿಸ್ಕೊಂಡ್ರು. ಒಂದು ಸಬ್ಜೆಕ್ಟಿಗೆ 1500 ರೂಪಾಯಿ ಇತ್ತು. ಸೊ ಮಿಕ್ಕಿದ ಎರಡನೇ ಸಬ್ಜೆಕ್ಟ್, ಮೂರನೇ ಸಬ್ಜೆಕ್ಟ್ ಮತ್ತು 4 ಸಬ್ಜೆಕ್ಟಿಗೆ 1500 ತುಂಬಿಸ್ಕೊಂಡ್ರು. ಆರ್ ಪಿಗೆ 800 ತುಂಬಿಸ್ಕೊಂಡಿದ್ದಾರೆ. ಸೊ ಈಗ ಸಾರಿ 800 + 1500 ತುಂಬಿಸ್ಕೊಂಡಿದ್ದಾರೆ. ಓಕೆನಾ, ಸೊ ಈಗೇನಾಗ್ತಾ ಇದೆ ಅಂತಂದರೆ ಇಲ್ಲಿ, ಸೊ ಇವತ್ತಿನ ಹೇಳಿರೋ ಪ್ರಕಾರ ಎರಡನೇ ಸಬ್ಜೆಕ್ಟು, ಮೂರನೇ ಸಬ್ಜೆಕ್ಟು, 4 ಸಬ್ಜೆಕ್ಟು ಕೂಡ ಎನ್ ಪಿ ಟಿ ಎಲ್ ಕೋರ್ಸ್ ಮಾಡಬಹುದು, ನೀವು ಯಾವುದೇ ಥರದಂತಹ ಎಕ್ಸಾಮನ್ನು ಬರೆಯೋ ಅವಶ್ಯಕತೆ ಇಲ್ಲ ಅಂತ ಇವಾಗ ಹೇಳ್ತಿದ್ದಾರೆ. ಎನ್ ಪಿ ಟಿ ಎಲ್ ಕೋರ್ಸ್ ಅಂತಂದರೆ ಏನು ಅಂತ ನೋಡ್ತಾ ಹೋಗೋಣ. ಈಗ ಅಂದರೆ ನೀವು ಕೋರ್ಸ್ ವರ್ಕ್ ಎಕ್ಸಾಮಿನೇಷನ್ ಬರೆದು ಪಾಸ್ ಆಗದೇ ಇದ್ರೂ ನಿಮ್ಮ ಹತ್ರ ಎನ್ ಪಿ ಟಿ ಎಲ್ ಸರ್ಟಿಫಿಕೇಟ್ ಇರಬೇಕು. ಎನ್ ಪಿ ಟಿ ಎಲ್ ಸರ್ಟಿಫಿಕೇಟ್ ಯಾವಾಗಿರಬೇಕು ಅಂತಂದರೆ, ನಿಮ್ಮ ಆರ್ ಎ ಸಿ ಏನು ಫಾರ್ಮ್ ಆಗಿದೆ, ಆರ್ ಎ ಸಿ ಫಾರ್ಮ್ ಆದಮೇಲೆ ನಿಮ್ಮ ಹತ್ರ ಎನ್ ಪಿ ಟಿ ಎಲ್ ಸರ್ಟಿಫಿಕೇಟ್ಸ್ ಇರಬೇಕು. ಸೊ ಈಗ ಎನ್ ಪಿ ಟಿ ಎಲ್ ಸರ್ಟಿಫಿಕೇಟ್ಸ್ ಅಂದ ತಕ್ಷಣ ಯಾವುದು ಎನ್ ಟಿ ಪಿ ಎಲ್ ಸರ್ಟಿಫಿಕೇಟ್ ಇರಬೇಕು ಅಂದರೆ, ನೀವೇನು ಸೆಕೆಂಡ್ ಸಬ್ಜೆಕ್ಟ್ ಚೂಸ್ ಮಾಡಿದ್ದೀರಾ ಅದರ ರಿಲೇಟೆಡ್, ಥರ್ಡ್ ಸಬ್ಜೆಕ್ಟ್ ರಿಲೇಟೆಡ್, ಫೋರ್ತ್ ಸಬ್ಜೆಕ್ಟ್ ರಿಲೇಟೆಡ್, ಅಂದರೆ ಎಕ್ಸಾಕ್ಟ್ ಸೇಮ್ ಟೈಟಲ್ ಅದೇ ಇರಬೇಕಾ ಅಂತಂದರೆ, ಟೈಟಲ್ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೆ ನಡೆಯುತ್ತೆ, ಬಟ್ ಮೋಸ್ಟ್ ಆಫ್ ದ ಕಂಟೆಂಟ್ ಅದೇ ಇರಬೇಕು. ಸೊ ಇದನ್ನು ಯಾರು ಡಿಸೈಡ್ ಮಾಡ್ತಾರೆ, ಇದನ್ನು ಡಿಸೈಡ್ ಮಾಡೋದು ನಿಮ್ಮ ಆರ್ ಎ ಸಿ. ನಿಮ್ಮ ಆರ್ ಎ ಸಿಯಲ್ಲಿ ಎಷ್ಟು ಜನ ಇರ್ತಾರೆ, 4 ಜನ ಇರ್ತಾರೆ. ಒಂದು ಪ್ರಿನ್ಸಿಪಲ್, ಇನ್ನೊಬ್ಬರು ಹೆಚ್ ಓ ಡಿ, ಸೊ ಇನ್ನೊಬ್ಬರು ನಿಮ್ಮ ಗೈಡ್, ಮತ್ತು ಇನ್ನೊಬ್ಬರು ಎಕ್ಸ್ಟರ್ನಲ್ ಗೈಡ್. ಸೊ 4 ಜನ ಇರ್ತಾರೆ. ಸೊ ಈ ಆರ್ ಎ ಸಿದವರು ಡಿಸೈಡ್ ಮಾಡ್ತಾರೆ ನೀವು ಮಾಡಿರೋ ಕೋರ್ಸು ಓಕೆನಾ ಅಂತೇಳಿ. ಒಂದು ಲೆಟರನ್ನು ವಿ ಟಿ ಯುಗೆ ಕಳಿಸ್ಕೊಡ್ತಾರೆ. ವಿ ಟಿ ಯು ವಿಲ್ ಡಿಸೈಡ್ ಓಕೆ ಈ ಕರೆಕ್ಟಾಗಿದೆ. ಸೊ ಅವರು ಕೋರ್ಸ್ ವರ್ಕ್ ಸಬ್ಜೆಕ್ಟು 1 ಪಾಸ್ ಆದಾಗೆ ಲೆಕ್ಕ, 2 ಪಾಸ್ ಆದಾಗೆ ಲೆಕ್ಕ, 3 ಪಾಸ್ ಆದಾಗೆ ಲೆಕ್ಕ ಅಂತ. ಓಕೆ, ಸೊ ಇದಿಷ್ಟು ಆಗಿರುತ್ತೆ ಕೋರ್ಸ್ ವರ್ಕ್ ರಿಲೇಟೆಡ್ ಎನ್ ಪಿ ಟಿ ಎಲ್ ಕೋರ್ಸ್. ಇವಾಗ ನಿಮಗೆ ಡೌಟ್ ಬರುತ್ತೆ, ನಾನು 1500 ರೂಪಾಯಿ ಆಲ್ರೆಡಿ ಪೇ ಮಾಡಿಬಿಟ್ಟಿದ್ದೀನಿ ಇವಾಗ, ಅಂದರೆ 3 ಸಬ್ಜೆಕ್ಟಿಗೆ ಟೋಟಲಿಗೆ ಸೀಟ್, ಸೆಕೆಂಡ್ ಸಬ್ಜೆಕ್ಟ್ನ ನಾನು ಸಬ್ಜೆಕ್ಟು 3, 4 ಮಾಡಿಬಿಟ್ಟಿದ್ದೀನಿ × 3. ಏನು ಅಂದರೆ ಇವಾಗ ನೀವು ಏನು ಮಾಡೋಕ್ಕೆ ಬರೋದಿಲ್ಲ, ಇದು ಹೋದಂಗೆ. ಸೊ ನೀವು ಎಕ್ಸಾಮನ್ನು ಬರೀಲೇಬೇಕು, ಸೆಕೆಂಡ್ ಥರ್ಡ್ ಫೋರ್ ಎಕ್ಸಾಮನ್ನು, ಆರ್ ಪಿ ನಾನು ಹೇಳ್ತಾ ಇಲ್ಲ, ಸೆಕೆಂಡ್ ಥರ್ಡ್ ಫೋರ್ ಸಬ್ಜೆಕ್ಟ್ ಬರೀಲೇಬೇಕು. ಸೊ ಇಲ್ಲಿ ಬರೆದು ನೀವೆಲ್ಲ ಕ್ಲಿಯರ್ ಆಗಿಬಿಟ್ರೆ ಏನು ತೊಂದರೆ ಇಲ್ಲ. ಅಕಸ್ಮಾತಾಗಿ ನೀವು ಯಾವುದಾದ್ರೂ 1 ಸಬ್ಜೆಕ್ಟು, 2, 3 ಸಬ್ಜೆಕ್ಟ್ ಫೇಲ್ ಆದರೆ ಅಂತ ಅಂದ್ಕೊಳ್ಳಿ, ಸೊ ನೆಕ್ಸ್ಟ್ ಟೈಮ್ ಕೂಡ ಇದನ್ನು ನೀವು ಎನ್ ಪಿ ಟಿ ಎಲ್ಲಲ್ಲಿ ಕೋರ್ಸ್ ತೊಗೊಂಡು ಇದನ್ನು ಕ್ಲಿಯರ್ ಮಾಡ್ಬೋದು. ಎನ್ ಪಿ ಟಿ ಎಲ್ ತೊಗೊಳೋರು ಎನ್ ಪಿ ಟಿ ಎಲ್ ತೊಗೋಬೋದು, ಅಥವಾ ಇಲ್ಲ ನಾನು ಇನ್ನೊಂದು ಸರಿ 100 ಮಾರ್ಕ್ಸಿಗೆ ಓದಿ ಬರೆದು ಪಾಸ್ ಆಗ್ತೀನಿ ಅನ್ನೋರು ತೊಗೋಬೋದು, ಅದು ಆಪ್ಷನಲ್. ಸೊ ದಿಸ್ ಇಸ್ ವಾಟ್ ದ ಡೇ ರೀಜನಲ್ ಡೈರೆಕ್ಟರ್ ವಿ ಟಿ ಮೈಸೂರು ಸೆಡ್. ಓಕೆ, ಸೊ ಹಾಗಾಗಿ ನಿಮಗೆ ಫ್ಲೆಕ್ಸಿಬಿಲಿಟಿ ಕೊಟ್ಟಿದ್ದಾರೆ ಈ ಸರಿ. ಬಟ್ ಅವ್ರು ಮಾಡಿರೋ ಒಂದೇ ಮಿಸ್ಟೇಕು ಏನಂದರೆ, 1500 ರೂಪಾಯಿ ಆಲ್ರೆಡಿ ಕಟ್ಟೆ ಆದಮೇಲೆ ಹೇಳಿದ್ದಾರೆ. ಬಟ್ ಅವ್ರು ಹೇಳ್ತಾ ಇರೋದು ಏನಂದರೆ, ನೀವು ವಿ ಟಿ ಯು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕರೆಕ್ಟಾಗಿ ಓದಿಲ್ಲ ಅಂತ. ಇಟ್ಸ್ ಓಕೆ, ನಮ್ಮ ಕಡೆಯಿಂದ ಮಿಸ್ಟೇಕ್ ಇರ್ಬೋದು, ಬಟ್ ಈ ಥರ ಪ್ರೊಸೆಸ್ ಇದೆ ಅದು. ಓಕೆ, ಸೊ ಈಗ ಕೆಲವರಿಗೆ ಡೌಟ್ ಬಂದಿರ್ಬೋದು, ನಾನು 1500 ರೂಪಾಯಿ ಕಟ್ಟು ಇದನ್ನೂ ಬರೀತೀನಿ, ಇವಾಗ ಕೋರ್ಸ್ ಇವತ್ತೇ ಜಾಯ್ನ್ ಆಗಿ 1 ತಿಂಗಳು
ಫೋರ್ ವೀಕ್ಸ್ ಕೋರ್ಸ್ನ ಮಾಡಿ 3 ಕ್ರೆಡಿಟ್ಸನ್ನು ತೆಗೆದುಕೊಳ್ತೀನಿ. 3 ಕ್ರೆಡಿಟ್ಸ್ ತಗೊಳ್ಳೇಬೇಕು, ನೀವು ರೆಗ್ಯುಲೇಷನ್ಸಲ್ಲಿ ನೋಡಿ ಇದೆ ಅದು. ಸೊ 3 ಕ್ರೆಡಿಟ್ಸ್ ಫಾರ್ 1 ಸಬ್ಜೆಕ್ಟ್ ಆಫ್ ಯುವರ್ ಕೋರ್ಸ್ ವರ್ಕ್ ತೊಗೋಬೇಕು. 3 ಕ್ರೆಡಿಟ್. ನಾನು ಮಾತಾಡ್ತಿರೋದು 2nd, 3rd, 4th ಸಬ್ಜೆಕ್ಟಿಗೆ. ಸೊ ಅಂದರೆ 1 ತಿಂಗಳು ಅಥವಾ 4 ವಾರ ಇರೋ ಒಂದು ಸಬ್ಜೆಕ್ಟು, ನಿಮಗೆ ಯಾವುದು ಆಲ್ರೆಡಿ ಆಪ್ಟ್ ಮಾಡಿದ್ದೀರಿ ಆ ರಿಲೇಟೆಡ್ ಆಗಿರೋದನ್ನು ಚೂಸ್ ಮಾಡಿದರೆ ನೀವು ಕೋರ್ಸ್ ವರ್ಕಿಂದ ಭಾಳ ಫ್ರೀ ಆಗ್ತೀರಿ, ನೀವು ಕ್ಲಿಯರ್ ಆಗ್ತೀರಿ, ನಿಮಗೆ ಯಾವುದೇ ಥರದಂಥ ಚಿಂತೆ ಇರೋದಿಲ್ಲ. ಸೊ ಇಷ್ಟಿರುತ್ತೆ ಇದು ಅಬೌಟ್ 21 USN ಬ್ಯಾಚ್ಗೆ ಈ ಫೆಸಿಲಿಟಿಯನ್ನು ಕೊಟ್ಟಿರ್ತಾರೆ, ಮತ್ತು 20ಗೆ. ಯಾರೆಲ್ಲ ರಿಸರ್ಚ್ ಮೆಥಡಾಲಜಿ ಮಾಡಿರ್ತೀರಿ ಅಥವಾ RPE ಮಾಡಿರ್ತೀರಿ ನೀವು ಕೂಡ ಬರೆಯೋ ಅವಶ್ಯಕತೆ ಇಲ್ಲ ಕೋರ್ಸ್ ವರ್ಕನ್ನು, ಯಾವುದನ್ನು RM ಅಥವಾ RPEನ. RM ಯಾರನ್ನು ಮಾಡಿರ್ತೀರಿ ರಿಸರ್ಚ್ ಮೆಥಡಾಲಜಿ ಅವರು RPE ತೊಗೊಳೋ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳ್ತಾ ಮಾಹಿತಿ ಮುಗಿಸ್ತಿದ್ದೇನೆ. ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕ್ರಿ ಅಂತ ಹೇಳ್ತಾ. ಸೊ ದಿಸ್ ಇಸ್ ಅ ಕೋರ್ಸ್ ವರ್ಕ್ ಅಪ್ಡೇಟ್ ರಿಗಾರ್ಡಿಂಗ್ ದ VTU ವಿಶ್ವೇಶ್ವರ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾಂ. ಓಕೆ, ಸೊ ಥ್ಯಾಂಕ್ ಯು, ಧನ್ಯವಾದಗಳು. ಸ್ಟೇ ಟ್ಯೂನ್ಡ್, ಮಾಹಿತಿ ನೋಡಿ ಚಾನಲ್, ಕ್ಲಿಕ್ ಆನ್ ಬೆಲ್ ಐಕಾನ್ ಫಾರ್ ದ ಲೇಟೆಸ್ಟ್ ನೋಟಿಫಿಕೇಶನ್ಸ್. ಥ್ಯಾಂಕ್ ಯು.